ಹಲೋ, ನಮಸ್ಕಾರ ಅಪ್ಪ ಬಂದವರೇ, ಹೇಗಿದ್ರಲ್ರು? ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ. ನಮಸ್ಕಾರಗಳು, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವೆಲ್. ಸೊ ಈಗ ನಾನು ಹೋಗ್ತಾ ಇದ್ದೀನಿ ದೇರೇಂದ್ರ ಗುದತ್ರಾಯರ ಅಂತ ಗಂಧದಗುಡಿ ಅಂದ್ರೆ ತೋಟದಲ್ಲಿರುವಂತ ಒಂದು ಮೀನುಳಿ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಭಾನುವಾರ ಅಂದ್ರೇನೆ ಸ್ಪೆಷಲ್ಲು. ಸೊ ಇವತ್ತು ಭಾನುವಾರ, ಮೊದಲೇ ತುಂಬ ದಿನ ಆಗ್ಬಿಟ್ಟಿತ್ತು ನಾನ್ ವೆಜ್ ಬಗ್ಗೆ ವಿಡಿಯೋ ಮಾಡಿ, ಅದರಲ್ಲಿ ನಾನು ಸಹ ತುಂಬ ದಿನ ಆಗ್ಬಿಟ್ಟಿತ್ತು ತಿಂದು. ಸೊ ಭಾನುವಾರ ಅಲ್ವಾ, ಹಾಗಾಗಿ ಮಿಸ್ ಮಾಡೋಕ್ಕಾಗುತ್ತಾ? ಭಾನುವಾರ ಅಂತೂ ನಾನು ಮಿಸ್ ಮಾಡೋಕ್ಕಂತೂ ಹೋಗೋದಿಲ್ಲ. ತುಂಬಾ ಜನ ಹೋಗಿದ್ದಾರೆ, ಇನ್ ತುಂಬಾ ಜನ ಗೊತ್ತಿಲ್ಲ. ಸೊ ಆ ಒಂದು ಹೋಟ್ಲು, ಸೊ ಅದಕ್ಕೋಸ್ಕರನೇ ಆ ಒಂದು ಹೋಟ್ಲಲ್ಲೇ ಹೋಗೋಣ ಅಂತ, ಯಾಕೆಂದ್ರೆ ಮೊದ್ಲೇ ನನಗೆ ಮೀನ್ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಮಿಸ್ ಮಾಡ್ಕೊಳಕ್ ಆಗುತ್ತಾ ಆ ಒಂದು ಹೋಟೆಲ್ನ? ಅಂದಾಗೆ ಯಾರೇ ರೀ ವಿಡಿಯೋನ ಹೊಸ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿ ಹಂಗೆ ಆದ್ರೂ ಪಕ್ಕದಲ್ಲೇ ಇರೋ ಒಂದು ವಿದ್ಯಾಶಂಕರ ದೇವಸ್ಥಾನ ಬೇರೆ ಇದೆ. ಸೊ ಆ ಪ್ಲೇಸಿಗೆ ನಾನು ಹೋಗಿಲ್ಲ ಇದುವರೆಗೂ. ನನಗೆ ಇಲ್ಲಿಂದ ನೋಡ್ತಾ ಇದ್ರೆ ಸೇಮ್ ಇದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಲ್ಲ, ಸೊ ಆ ಥರ ಫೀಲ್ ಆಗ್ತಾ ಇದೆ ಇವತ್ತೊಂದು. ಬ್ರೋ, ನೇಚರ್ನ ಎಂಜಾಯ್ ಮಾಡ್ತಾ ಇದ್ರೆ ಇಲ್ಲಿ ಫೋಟೋ ತೆಗಿತಾ ಇದಾರೆ. ನೀವ್ ಅನ್ಕೊಂಡಿರಾ ಮೀನುಳ್ಳಿ ಹೋಟ್ಲ್ ಅಂದ್ರೆ ದುರ್ಗದಳ್ಳಿ ಇರುವಂತ ಮೀನುಳ್ಳಿ ಹೋಟ್ಲ್ ಅಲ್ಲ, ದುರ್ಗದಳ್ಳಿಯಲ್ಲೇ ಇನ್ನೊಂದು ಮೀನುಳ್ಳಿ ಹೋಟ್ಲ್ ಇದೆ. ಸೊ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಟ್ಲ್ ಹೆಸರು ಬಂದ್ಬಿಟ್ಟು ಗಂಧದ ಗುಡಿ ಮೀನುಳ್ಳಿ ಹೋಟಲ್. ಗೂಗಲ್ ಮ್ಯಾಪ್ ಅಲ್ಲಿ ಅವೈಲೇಬಲ್ ಇದೆ ಒಂದು ಹೋಟೆಲ್ ಲೊಕೇಶನ್, ಚೆಕ್ ಮಾಡ್ಕೊಂಡು ಬರ್ಬೋದು. ಆಯ್ತು. ಆಮೇಲೆ ತುಂಬಾ ಜನಕ್ಕೆ ಗೊತ್ತಿದೆ, ಮತ್ತೆ ಇನ್ನೊಂದು ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಒಂದು ವಿದ್ಯಾಶಂಕರ ದೇವಸ್ಥಾನ. ಕೆಲವರು ಬರ್ತಾರೆ, ಕೆಲವರು ಲೋಕಲ್ಸಿಗೆ ಗೊತ್ತಿರುತ್ತೆ, ನಮ್ಮ ತುಮಕೂರಲ್ಲಿ ಇರೋ ತುಮಕೂರಿಂದ ಔಟ್ ಸೈಡಿಂದ ಬರ್ತಾರಲ್ಲ. ಸೊ ಈ ಒಂದು ಸ್ಥಳ ಗೊತ್ತಿಲ್ಲ, ದೇವರೇಂದ್ರಗೆ ಬರ್ತಾರೆ, ಹೋಗಿ ನೋಡ್ಕೊಂಡು ಹೋಗ್ತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗ್ಬರೋಣ. ವಿದ್ಯಾಶಂಕರ ದೇವಾಲಯ, ದುರ್ಗದ ಹಳ್ಳಿ. ಅಂದಾಗ ಈ ಒಂದು ಜಾಗನ ತುಂಬಾ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ. ಪುರಾತನವಾದಂಥ ದೇವಸ್ಥಾನ ಗುರು ಇದು, ಗಣಪನ ವಿಗ್ರಹ ಇದೆ ಇಲ್ಲೊಂದು. ಸರ್ವಾಂಬಿಕೆ ಅಮ್ಮನವರು, ದ ಬ್ಲಾಕೀಸ್ ವ್ಯೂ ಪಾಯಿಂಟು ಮತ್ತು ಸನ್ಸೆಟ್ ವ್ಯೂ ಪಾಯಿಂಟು ಎರಡು ಇಲ್ಲಿ ಕಾಣ್ತಾ ಇದೆ. ಸೊ ಅಲ್ಲಿಂದ ಈ ಒಂದು ಜಾಗನ ನೋಡ್ಬೋದು. ಮತ್ತು ಇಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಓಕೆ, ಬನ್ನಿ ಅಪ್ಪ ಬಂದವರೇ, ದೇವಸ್ಥಾನದ ಒಳಗಡೆ ಹೋಗೋಣ. ಸ್ವಾಮಿ, ದೇವಸ್ಥಾನ ಎಷ್ಟು ವರ್ಷ ಹಳೇದು? 800 ವರ್ಷ. ನೀವೇನಾದ್ರೂ ದೇವರೇಂದ್ರಗೆ ಬಂದಾಗ ಒಂದ್ಸತಿ ಈ ಒಂದು ನಿಶಬ್ದವಾಗಿರುವಂಥ ಪ್ರಕೃತಿ ಮಡಿಲಿರುವಂಥ ವಿದ್ಯಾಶಂಕರ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ, ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತೆ. ಸುಮಾರು 700 ವರ್ಷ ಹಳೆ ದೇವಸ್ಥಾನ ಅಂತೆ. ಸೊ ನೀವು ನೋಡ್ಬೋದಿಲ್ಲಿ, ಹಾಗೆ ಹಿಂದಿನ ಕಾಲದಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋಂಥ ಶಿಲೆಗಳನ್ನ. ವಾವ್, ಅದ್ಭುತವಾಗಿದೆ ಗುರು. ಬನ್ನಿ ಮರ ಇಲ್ಲೋಡ್ಗರು, ಯಾವ ಥರ ಐತೆ ಗಾಡೀಲಿ? ಮುಖದಲ್ಲಿ ಅಂದಾಗತಿ, ಮನಸ್ಸಲ್ಲಿ ಮೋಸಗಾತಿ. ಏ ಕೋತಿ, ನಿಂಗೆ ಯಾಕೆ ಬೇಕಿತ್ತು ಈ ಪ್ರೀತಿ? ಒಳ್ಳೆ ಅಡ್ವೆಂಚರ್ ಮಾಡ್ಬೋದು ಗುರು, ಮೀನುಳ್ಳಿ ಹೋಟ್ಲಿಗೆ ಹೋಗೋಕೆ. ಓ, ಇಲ್ಲೇ ಇದೆಯಲ್ಲ ಗುರು. ಓ ಗುರು, ಏನು ಸಕ್ಕದ ಇದ್ದಾರೆ ಗುರು ಜನ ಮಾತ್ರ. ನಾನು ಕಮ್ಮಿ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಇವತ್ತು ತುಂಬ ಜನ ಇದ್ದಾರೆ. ಓಹೋ, ಹೆಣ್ಣು ಐಕ್ಲಲ್ಲ ಅವ್ರಿಗೂ, ಡ್ರಿಂಕ್ಸ್ ಮಾಡ್ತವ್ರೆ. ಹಾಂ, ಸೊ ನಾವು ಇಲ್ಲೇ ಹಾಕೋಂಗೆ ಗಾಡಿನ, ನಾವು ಮುಂದೆ ಹಾಕೋಣ. ಆರಾಮಾಗಿ ತೋಟದಲ್ಲಿ ಭರ್ಜರಿ ಭೋಜನ ಇವತ್ತಂತು. ಖಾಲಿ ಊಟ, ಒಂದು ತವಾ ಫ್ರೈ ಮತ್ತು ಒಂದು ಕಬಾಬ್, ಚಿಕನ್ ಕಬಾಬ್. ಸೊ ಆಪತ್ ಬಂದವರೇ, ನಾನು ಆರ್ಡ್ರ್ ಮಾಡಿದಂಥ ಖಾಲಿ ಊಟ ಫಿಶ್ ತವಾ ಫ್ರೈ ಹಾಗೆ ಚಿಕನ್ ಕಬಾಬು ಬಂದು. ಸೊ ರೆಡಿಯಾಗಿ ಕೂಕೊಂಡೆ ನಾನಂತೂ ಊಟ ಮಾಡೋಕ್ಕೆ. ಹಾಗೆ ತವಾ ಫ್ರೈ ಅಂತೂ ಇನ್ನೂ ಚೆನ್ನಾಗಿ ಬೆಂದಿತ್ತು, ಹಾಗೆ ಖಾರವಾಗಿತ್ತು, ಎಲ್ಲೂ ಟ್ರೈ ಮಾಡಿರಲಿಲ್ಲ ಈ ಥರ ಟೇಸ್ಟು. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಆಗಿತ್ತು, ಬಟ್ ಆದರೆ ಒಂದು ಸ್ವಲ್ಪ ರೋಸ್ಟ್ ಆಗಿತ್ತು ತವಾ ಫ್ರೈ. ಕಬಾಬು ಅಷ್ಟೇ ಅಷ್ಟೇ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ಹೋಟಲು ಇವ್ರದೇ ಸ್ವಂತ ತೋಟದಲ್ಲಿ, ಅಂದರೆ ಗಂಧದಗುಡಿ ತೋಟದಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ನಿಜ ಹೇಳಬೇಕು ಅಂದರೆ ಈ ಒಂದು ಹೋಟೆಲ್, ಕೆಲವೊಂದು ಹೋಟೆಲ್ಗಳಲ್ಲಿ ಡ್ರಿಂಕ್ಸು ಮತ್ತು ಸ್ಮೋಕ್ ಮಾಡೋದು ಎರಡೂ ಅಲೋ ಇರೋದಿಲ್ಲ, ಬಟ್ ಆದರೆ ಈ ಹೋಟೆಲಲ್ಲಿ ಎರಡೂ ಅಲೋ ಇದೆ. ಅಂದರೆ ಡ್ರಿಂಕ್ಸ್ ನೀವೇ ತೊಗೊಂಬಿರಬೇಕು, ಸ್ಮೋಕ್ ಮಾಡೋದಕ್ಕೆ ಇವರೇ ಸಿಗರೇಟು ಇವರೇ ಕೊಡ್ತಾರೆ ಇಲ್ಲೇ.
ಸೊ ಈ ಒಂದು ಹೋಟೆಲ್ಗೆ ಬರೋದು ಮಾತ್ರ ಹೆಚ್ಚಾಗಿ ಡ್ರಿಂಕ್ಸ್ ಮಾಡೋರೆ, ಯಾಕೆಂದರೆ ಡ್ರಿಂಕ್ಸ್ ಅಲೋ ಇರುತ್ತೆ ಮತ್ತು ಡ್ರಿಂಕ್ಸಿಗೆ ಹೇಳಬೇಕಂದ್ರೆ ಮೀನು ಊಟ ಅಂದರೆ ತುಂಬ ಕಿಕ್ಕೇ ಇರುತ್ತಂತೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರೋ ಹೇಳಿದ್ರು ಆ ಥರ, ಸೊ ಅದು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಯಾವತ್ತೂ ಅನುಭವ ಮಾಡಿಕೊಂಡಿಲ್ಲ. ಸೊ ನೀವೇನಾದರೂ ಈ ಒಂದು ಹೋಟೆಲ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ 1 ಗಂಟೆಯಿಂದ 2 ಗಂಟೆ ಒಳಗಡೆ ಬನ್ನಿ. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು, ಓಕೆ, ಬಟ್ ಆದರೆ 1 ಗಂಟೆ ತಪ್ಪಿದ್ರೆ 2 ಗಂಟೆ ಒಳಗೆ ಬಂದರೆ ಮಾತ್ರ ಇವರು ಪ್ರಿಪೇರ್ ಮಾಡಿರೋಂಥ ಕೆಲವೊಂದು ಐಟಮ್ಸ್ಗಳು ನಿಮಗೆ ಸಿಗ್ತವೆ. ನಾನು ಬಂದಾಗ ಬರೀ ಇಷ್ಟೇ ಸಿಕ್ಕಿದ್ದು ನನಗೆ. ಸೊ ಹಾಗಾಗಿ 3 ಗಂಟೆ ಆಯಿತು ಟೈಮು, ಅದು ಅದೇ ಭಾನುವಾರ ಅಲ್ವಾ, ಸೊ ಡ್ರಿಂಕ್ಸ್ ಮಾಡೋ ತುಂಬ ಜನ ಬರ್ತಾ ಇರ್ತಾರೆ. ಸೊ ಇಲ್ಲೇ ಕುತ್ಕೊಂಡು ಆರಾಮಾಗಿ ಡ್ರಿಂಕ್ಸ್ ಮಾಡ್ಕೊಂಡು ನೇಚರ್ಗಳ ಮಧ್ಯೆ, ಸೊ ಒಂಥರ ಅಮೇಝಿಂಗ್ ಆಗೇ ಇತ್ತು ಗುರು ನನಗಂತೂ ಈ ಒಂದು ಎಕ್ಸ್ಪೀರಿಯೆನ್ಸು. ನಮಗೆ ಮೊದಲು ಯಾವತ್ತು ಓಪನ್ ಇರುತ್ತೆ? ಮಂಗಳವಾರದಿಂದ ಸ್ಟಾರ್ಟ್, ಸೋಮವಾರ ಒಂದಿನ ಬಿಟ್ಟರೆ ಎಲ್ಲ ದಿನ, ವಾರದಲ್ಲಿ ಸೋಮವಾರ ಒಂದಿನ ಬಿಟ್ಟರೆ ಎಲ್ಲ ದಿನ ಓಪನ್. ಟೈಮಿಂಗ್ಸು? ಟೈಮಿಂಗ್ಸು 12:00 to 4:00. 12:00 to 4:00. ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ನಮ್ಮ ಹೋಟ್ಲಲ್ಲಿ ಬಂದು ಫಿಶ್ ಟಾ ಫ್ರೈ, ಆಯಿಲ್ ಫ್ರೈ, ಮತ್ತೆ ಸಣ್ಣ ಸಣ್ಣ ಪೀಸ್ ಕಬಾಬು, ಫಿಶ್ ಕಬಾಬು, ಚಿಕನ್ ಕಬಾಬ್ ಸಿಗುತ್ತೆ, ಮತ್ತೆ ಫಿಶ್ ಊಟ, ಫಿಶ್ ಚಿಕನ್ ಊಟ, ಫಿಶ್ ಊಟ, ಫಿಶ್ಶು. ಎಷ್ಟು ವರ್ಷದಿಂದ ನಡೆಸ್ತಾ ಇರೋಣ ಹೋಟ್ಲು? ವರ್ಷ ಇಲ್ಲ, ಒಂದು 6 months ನಡೆಸ್ತಾ ಇದ್ದೀನಿ. ರೀಸೆಂಟ್ ಆಗಿ ನಡೆಸ್ತಾ ಇದ್ದೀನಿ. ಹೌದು. ಏಟ್ ಬಜೆಟ್ ರೆಸ್ಪಾನ್ಸ್ ಚೆನ್ನಾಗಿದೆ ಜನದ್ದು, ಯಾಕಂದ್ರೆ ಎಲ್ಲ ಹೊರಗಡೆ ತಿನ್ಬೋದು, ಕಸ್ಟಮರ್ ತಿಂತಾರಲ್ಲ, ಇಲ್ಲಿಗೋರ್ಗೂ ಚೆನ್ನಾಗಿದೆ, ಇದು ಏನೋ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಮತ್ತೆ ಕಾಸ್ಟು ಅಷ್ಟೇ, ರೇಟು ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಲೋಕಲ್ ಫಿಶ್ ಯೂಸ್ ಮಾಡ್ತೀರಾ ಅಥವಾ? ಲೋಕಲ್ಲು, ನಮ್ಮ ಕೆರೆ ಮೀನೆ ಇಲ್ಲಿ, ನಮ್ಮ ನಾವು ಕುಷ್ಟತೆ ಡೈಲಿ ರಮಣಣ್ಣಪ್ಪ ಅಂತೇಳಿ, ಅವರು ಒಂದು 5 ಕೆರೆ ಅವರು ಇದು ಮಾಡ್ಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ದುರ್ಗಳ್ಳಿ ಕೆರೆ, ತಂಗಳ್ಳಿ ಕೆರೆ, ಅತ್ತ ಚಿಕ್ಕಚೋಟ್ಲಿ ಕೆರೆ, ಗುಂಡಗಲ್ಲು, ಎಲ್ಲ ಲೋಕಲ್ ಫಿಶ್, ಎಲ್ಲ ಲೋಕಲ್ ಫಿಶ್, ಎಲ್ಲ ಲೋಕಲ್ ಫಿಶ್. ಅಲ್ಲೇ ಕೆರೆ ಹತ್ರ ಹೋಗ್ಬಿಟ್ಟು ಫ್ರೆಶ್ ಮೀನು ಹಾಕ್ಕೊಂಡು ಅಲ್ಲೇ ಕಟ್ ಮಾಡಿಸ್ಕೊಂಡು ಕ್ಲೀನ್ ಮಾಡ್ಬಿಡ್ತೀವಿ ನಾವು. ಓಕೆ, ಅಂದ್ರೆ ನಿಮ್ಮ ಹೆಸರು? ಜಯಣ್ಣ ಅಂತ ಹೇಳಿ. ಜಯಣ್ಣ, ಓಕೆ. ನಿಮ್ಮ ಹೋಟ್ಲ ನೇಮ್? ಗಂಧದ ಗುಡಿ ಅಂತೇಳಿ. ಗಂಧದ ಗುಡಿ, ಗಂಧದ ಮರಗಳ ಇದ್ದೀರಾ? ಎಲ್ಲ ಶ್ರೀಗಂಧ ಐತೆ, ಒಂದು 8 ಚೂರು. ಅದಕ್ಕೆ ನಾವೇನ್ ಮಾಡಿವಿ, ಪುನೀತ್ ರಾಜ್ಕುಮಾರ್ ಅಂತ ಒಂದು ಅವ್ರದ್ದೆ ಅಲ್ವಾ ಗಂಧದ, ಗಂಧದ ಗುಡಿ ಅವ್ರದ್ದೆ ಅಲ್ವಾ, ಬ್ಯಾನರ್ ಮಾಡ್ಕೊಂಡು ಗಂಧದ ಗುಡಿ ಅಂತ ಹೇಳಿ ಕೊಟ್ಕೊಂಡು ನಾವು ರಿಯಾಲಿಟಿ ತೋರಿಸ್ಬಿಟ್ಟಿದ್ವಿ. ಗಂಧದ ಗಂಧದ ಮರದಲ್ಲೇ ಊಟ ಹಾಕ್ತಿವೆಲ್ಲ, ಗಂಧದ ಗಿಡದ ಕೆಳಗಡೆ. ಓಕೆ, ಥ್ಯಾಂಕ್ಸ್ ಅಣ್ಣ. ಸೊ ಬಂದವರ, ಈ ಒಂದು ಗಂಧದ ಗುಡಿ ಹೋಟಲು. ಸೊ ಗಂಧದ ಗುಡಿ ತೋಟದಲ್ಲೇ ಇಟ್ಟಿರೋದ್ರಿಂದ ಜನರ ರೆಸ್ಪಾನ್ಸ್ ಸಕ್ಕತ್ತಾಗಿದೆ ಗುರು. ವಾರದಲ್ಲಿ ಸೋಮವಾರ ಒಂದಿನ ಬಿಟ್ಟರೆ ಮಿಕ್ಕಿದ್ದೇನೆ ಎಲ್ಲ ಓಪನ್ ಇರುತ್ತೆ. ಟೇಸ್ಟ್ ವೈಸ್ ಇರ್ಬೇಕಂದ್ರೆ ಪಕ್ಕ ನಾಟಿ ರುಚಿ, ಅಂದರೆ ಮನೆಯಲ್ಲಿ ಯಾವ ಥರ ಮಾಡ್ತೀವೋ ಸೊ ಅದೇ ರೀತಿ ಪ್ರಿಪೇರ್ ಮಾಡ್ತಾರೆ. ಯಾವುದೇ ರೀತಿ ಟೇಸ್ಟ್ ಪೌಡರ್ ಆಗಲಿ ಏನೂ ಯೂಸ್ ಮಾಡೋದಿಲ್ಲ. ಹಾಗೆ ಮೀನುಳ್ಳಿ ಅಂತೂ ಸಖತ್ ಸ್ಪೈಸಿಯಾಗಿ ಖಾರ ಖಾರವಾಗಿತ್ತು ಗುರು. ನಿಜ ಹೇಳಬೇಕಂದ್ರೆ ಎಣ್ಣೆ ಹೊಡೆಯೋದಂತೂ ಪಕ್ಕ ಸಕ್ಕದಾಗಿರುತ್ತೆ. ನೀವು ನೋಡ್ತಾ ಇರಲ್ಲ, ತುಂಬ ಜನ ಬರೋಲ್ಲ, ಬರೀ ಡ್ರಿಂಕ್ಸ್ ಮಾಡೋರೆ, ಡ್ರಿಂಕ್ಸ್ ಬಾಟಲ್ನೇ ತೊಗೊಂಬರ್ತಾರೆ. ಇಲ್ಲಿ ಡ್ರಿಂಕ್ಸು ಅಲೋ ಇದೆ. ಸರ್ವಿಸ್ ಮಾತ್ರ ಅಷ್ಟೇ ಚೆನ್ನಾಗಿ ಸರ್ವ್ ಮಾಡಿಕೊಡ್ತಾರೆ. ಊಟನ ನೀವು ಕುಂತಿ ಎಲ್ಲಿ ಕೂಗಂತಿರೋ ಸೊ ಅದೇ ಜಾಗಕ್ಕೆ ತೊಗೊಂಬಂದು ಊಟನ ಕೊಡ್ತಾರೆ. ಸೊ ಸರ್ವಿಸ್ ಮಾತ್ರ ಸಕ್ಕದಾಗಿದೆ. ಈಗ ಮಳೆ ಬೇರೆ ಬರ್ತಾ ಇದೆ, ಸೈಕಾಗಿದೆ ವೆದರಲ್ಲಿ. ಒಳ್ಳೆ ಫಿಶ್ ಫ್ರೈ ಊಟ ಮಾಡೋದಂತೂ ಅದು ಚಿಲ್ಡ್ ಆಗಿರೋಂಥ ಬಿಯರ್ ಕುಡ್ಕೊಂಡು. ಸೊ ನಾನೆಂದು ಬಿಯರ್ ಕುಡಿದಿಲ್ಲ, ಎಣ್ಣೆ ಡ್ರಿಂಕ್ಸ್ ಎಂದು ಮಾಡಿಲ್ಲ, ಬಟ್ ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಇದ್ದರೆ ಸೊ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ. ಸೊ ಇನ್ನೂ ಸಿಂಪಲ್ ಆಗಿದ್ರು ಸಹ ಒಂದು ಸ್ಪೈಸಿ ಆಗಿರೋಂಥ ಹೋಟಲು, ನೈಸರ್ಗಿಕವಾಗಿ ನಿಸರ್ಗದ ನಡುವೆ ಕೂಲಾಗಿ ಕುತ್ಕೊಂಡು ನೆಮ್ಮದಿಯಿಂದ ಊಟ ಮಾಡ್ಬೋದು. ಬಟ್ ಮಳೆ ಬಂದರೆ ಇದೊಂದು ಪ್ರಾಬ್ಲಮ್ಮು, ಸೊ ರಿಸ್ಕ್ ಆಗುತ್ತೆ. ಎನಿವೇ, ಈ ಒಂದು ವಿಡಿಯೋನ ಯಾರು ಹೊಸ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಾರ ಬೆಲ್ ಐಕನ್ ಕ್ಲಿಕ್ ಮಾಡಿ. ತುಂಬ ಜನ ಈ ಒಂದು ಹೋಟೆಲ್ನ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಂತೆ. ಸೊ ನೀವು ಒಂದು ಸತಿ ಬಂದು ವಿಸಿಟ್ ಮಾಡಿ. ಓಕೆ, ಬಾಯ್, ಸಿ ಯು ಮುಂದಿನ ಒಂದು ವಿಡಿಯೋ ಜೊತೆ ಸಿಗೋಣ.